ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ತಾಯಿನೇ ಅನ್ಯಾಯ ಮಾಡಿದ್ರು ಅದನ್ನ ಮನ್ಸಲ್ಲಿ ಇಟ್ಕೊಳ್ದೆ ಸಾಕಿರೋ ತಾಯಿನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಕ್ಕಳ ಜೀವನನ ಅತಂತ್ರ ಮಾಡ್ಬಿಟ್ಟಿಯಲ್ಲ ತಂದೆ. ನೀನ್ ಅವಳಿಗೆ ಸುಖ ಕೊಡದೆ ಇದ್ರು ಪರವಾಗಿಲ್ಲ, ಆದ್ರೆ ಕಷ್ಟ ಮಾತ್ರ ಕೊಡ್ಬೇಡ ದೇವ್ರೆ. ವಾ 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 ವಾ, ಎಂಥ ಸೆಂಟಿಮೆಂಟ್! ಅಮ್ಮ ಮಗಳ ಸೆಂಟಿಮೆಂಟು ಬ್ಯೂಟಿಫುಲ್. ತವರಿನ ತೇರು, ತವರಿನ ತೊಟ್ಟಿಲು, ಇದೆಲ್ಲ ಸೀರೆ ಶುರು ಆಗಿರ್ಬೇಕಲ್ವಾ? ನೋಡು, ನಿನ್ನ ಹತ್ರ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಸುಮ್ಮನೆ ಬಿಟ್ಬಿಡು. ಇಷ್ಟ ಇಲ್ವಾ? ಅದೇನು, ಮೊನ್ನೆ ತಾನೇ ಅವ್ರು ನಿಮ್ಮ ಮನೆಗೆ ಬಂದಾಗ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನನ್ನ ಜೊತೆ ಕೈ ಜೋಡಿಸಿದ್ರಿ. ಈಗ ಲೀಲಾ ಪರವಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋಷ್ಟು ಟರ್ನ್ ಆಗಿದ್ದೀರ? ನಾನು ಮಾಡಿರೋ ಪಾಪನೇ ಏನು ಮಾಡ್ದಿರೋ ನನ್ನ ಲೀಲಾನ ಸುತ್ತಕೊಳ್ತಾ ಇದೆ ಅಂತ ನಂಗೆ ಈಗ ಅನಿಸ್ತಾ ಇದೆ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದೇ ಇಲ್ವಾ? ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಫ್ಯಾಮಿಲಿ ಇದ್ದಿದ್ರೆ ಮದುವೆ ಮನೆಯಲ್ಲಿ ಅಂತರಾತೆ ಬಂದ ಕ್ಷಣನೇ ನಿಂತ ಜಾಗದಲ್ಲೇ ಎಲ್ಲನೂ ಕ್ಯಾನ್ಸಲ್ ಮಾಡಿ ಹೋಗ್ತಾ ಇದ್ರು. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಇಲ್ಲೇ ಇದ್ದೀರಾ ಅಂದ್ರೆ ನಿಮ್ಮ ಯೋಗ್ಯತೆ ಏನು ಅಂತ ಇದ್ರಲ್ಲೇ ತೋರಿಸುತ್ತೆ. ಲೀಲಾಗೂ ಈ ಮನೆಗೂ ಮುಂಚೆ ಇದ್ದಿದ್ದ ಸಂಬಂಧ ಮುರಿದು ಹೋಯ್ತು, ಅವಳಿಗೆ ಇಲ್ಲಿ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ನಿಮಗೂ ಇಲ್ಲಿ ಯಾವ ಜಾಗನೂ ಇಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೂ ಮುಂದೆ ಏನ್ ಮಾಡಬೇಕು ಅಂತ ನಾನು ಹೇಳಬೇಕಾಗಿಲ್ಲ ಅನ್ಸುತ್ತೆ. ದುರ್ಗಾ, ನಾನು ಹುಚ್ಚಿ ಅದ್ ನಿನಗೂ ಗೊತ್ತು. ನನ್ನ ಹೆತ್ತ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂತ ಲೀಲಾಗೆ ಮಾಡಬಾರ್ದು ಅನ್ಯಾಯ ಮಾಡಿದೆ, ಆದರೆ ಇಲ್ಲಿವರೆಗೂ ಒಂದೇ ಒಂದು ಮಾತಾಡಲಿಲ್ಲ ಅವಳು. ಅಂಥ ದೇವತೆ ಅವಳೆಲ್ಲಿ, ನೀನೆಲ್ಲಿ? ಅವಳ ಆಕಾಶ ಆದರೆ ನೀನು ಪಾತಾಳ, ಅವಳ ಗಂಗೆ ಆದರೆ ನೀನು ಕೆಸರು, ಅವಳ ತೊಟ್ಲಾದ್ರೆ ನೀನು ಸ್ಮಶಾನ. ಕೌಸಲ್ಯ, ಏಯ್ ಮುಚ್ಚೆ ಬಾಯಿ. ಏನೇ ಅನ್ಕೊಂಡಿದ್ಯ ನನ್ನ? ನಿಂತರ ಏಸಿಲ್ ಹುಟ್ಟಿ, ಏಸಿಲ್ ಬೆಳೆದು, ಏಸಿಲ್ ಓಡಾಡೋ ಓಸಿ ಗಿರಾಕಿಯಲ್ಲ ನಾನು. ಕುಡಿಯೋ ನೀರಿಗೆ ಬೀದಿ ನಲ್ಲಿಯಲ್ಲಿ ಕೊಡ ಇಟ್ಟು ಅಕ್ಕಪಕ್ಕ ಹೆಂಗಸ್ರ ಜೊತೆ ಜಗಳ ಆಡ್ಕೊಂಡು ಮನೆಗೆ ನೀರ್ ತಗೊಂಡು ಹೋಗೋ ಗಟವಾಣಿ ಹೆಂಗಸು ನಾನು. ಮಿಡಲ್ ಕ್ಲಾಸ್ ಹೆಂಗಸ್ರ ಹತ್ರ ವ್ಯವಹಾರ ಇಟ್ಕೊಂಡ್ಯೋ, ನಿನ್ ಮಾನ ಮರ್ಯಾದೆ ಬೀದಿ ಗೆಳೆಯೋದಿರ್ಲಿ, ಅದು ಬೂದಿ ಆಗೋವರೆಗೂ ಬಿಡಲ್ಲ. ಏಳೇಳು ಜನ್ಮಕ್ಕೂ ನಿನ್ ಮರ್ಯಾದಿನ ಹರಾಜಾಕಿ ಹೊರಗ್ ತಂದು ನಿಲ್ಸ್ಬಿಡ್ತೀನಿ, ಹುಷಾರ್. ನನ್ ಮಗಳಿಗೋಸ್ಕರ ಏನೇ ಅವಮಾನ ಆದ್ರೂ ನಾನು ಅದನ್ನು ಸಹಿಸ್ಕೊಳ್ತೀನಿ. ಅವಳ ಜೀವನ ಸರಿ ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ, ನನ್ನ ಕುಟುಂಬನೂ ಇಲ್ಲೇ ಇರುತ್ತೆ. ಏನೇ ತಿಪ್ಪರಲಾಗ ಹಾಕಿದ್ರು ಅವರಿಬ್ಬರನ್ನ ಬೇರೆ ಆಗೋದಕ್ಕೆ ನಾನು ಬಿಡಲ್ಲ. ಇಡೀ ಮನೇಲಿ ನನ್ನ ಅಳಿಯ ಲೀಲಾ ಒಂದಾಗಬೇಕು ಅಂತ ಬಯಸ್ತಾ ಇದ್ದಾರೆ, ನೀನು ಆ ಬಾಯ್ಲರ್ ಕೋಳಿನೇ ಉಲ್ಟಾ ಹೊಡಿತಾ ಇರೋದು. ಬರ್ಕೊಡ್ತೀನಿ ಕೇಳಿಸ್ಕೊ, ನನ್ನ ಅಳಿಯ ಲೀಲಾನೇ ಒಂದಾಗೋ. ನಾನು ಬರ್ಕೊಡ್ತೀನಿ, ಏಜೆ ಅಂತರಾನೇ ಒಂದಾಗೋದು. ಚಾಲೆಂಜ್, ನಾನು ಬರ್ಕೊಡ್ತೀನಿ, ನನ್ನ ಮಗಳು ಅಳಿಯಾನೇ ಒಂದಾಗೋದು, ನಂದು ಚಾಲೆಂಜ್. ನೋಡಿ ಮೇಡಮ್, ಎಷ್ಟೊಂದು ಪ್ರಶಾಂತವಾಗಿದೆ ಇಲ್ಲಿ. ಹಂಗೆ ವಾಕ್ ಮಾಡ್ತಿದ್ರೆ ನಿಮ್ಮ ಮನಸ್ಸಿಗೂ ಸಮಾಧಾನ ಸಿಗುತ್ತೆ. ರೂಪಾ, ನನ್ಗೆ ಯಾಕೋ ಈ ಮನೇಲಿ ಉಸಿರು ಕಟ್ಟಂಗೆ ಆಗ್ತಾ ಇದೆ, ಪ್ಲೀಸ್ ಇಲ್ಲಿಂದ ಹೊರಟೋಗೋಣ. ಬೇಡ ಮೇಡಮ್. ಬೇಡ್ವಾ? ಏನ್ ಹೇಳ್ತಿದ್ಯಾ ರೂಪಾ? ನನಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅಂತ ನಾನು ಇಲ್ಲಿರ್ಬೇಕು? ನೋಡು, ಅವ್ರು ಏನೇ ಹೇಳಿದ್ರು ಆ ಮಾತನ್ನ ನೀನ್ ನಂಬೇಡ, ಅವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅಯ್ಯೋ ಮೇಡಮ್, ಸುಳ್ಳು ಹೇಳಿ ಅವ್ರಿಗೆ ನಿಮ್ಮಿಂದ ಏನಾಗ್ಬೇಕಾಗಿದೆ? ನಿಮ್ಮ ಮನೆಯವ್ರು ನಿಮ್ಮನ್ನ ತುಂಬಾನೇ ತುಂಬಾ ಪ್ರೀತಿ ಮಾಡ್ತಾರೆ, ನಿಮ್ಮನ್ನ ತುಂಬಾ ಕೇರ್ ಮಾಡ್ತಾರೆ, ಯಾವಾಗ್ಲೂ ನಿಮ್ ಬಗ್ಗೆನೆ ಮಾತಾಡ್ತಿರ್ತಾರೆ ಮೇಡಮ್. ಅದಕ್ಕೆ ನಾನ್ ಏನ್ ಮಾಡಕ್ಕಾಗತ್ತೆ ರೂಪಾ? ಅವ್ರು ಅನ್ಕೊಂಡಿರೋ ತರ ನಾನು ಇರಕ್ಕಾಗತ್ತಾ? ಅವ್ರು ಕಟ್ಟಿರೋ ಕನಸಿಗೆ ನಾನ್ ಹೊಣೆ ಆಗಕ್ಕಾಗತ್ತಾ? ಅದ್ ಹಾಗಲ್ಲ ಮೇಡಮ್. ಆಕ್ಚುಲಿ ಅವ್ರು ರೂಪಾ,
ನಾನು ಇಲ್ಲಿಗೆ ಹೇಗೆ ಬಂದೆ? ಅವತ್ತು ನಮ್ಗೆ ಯಾವುದಾದ್ರೂ ಈವೆಂಟ್ ಇತ್ತಾ? ಆ ಈವೆಂಟಲ್ಲಿ ಏನಾದರೂ ಇವ್ರನ್ನ ಮೀಟ್ ಮಾಡಿದ್ನಾ? ನಾನು ಎಷ್ಟು ನೆನ್ಪು ಮಾಡಿಕೊಂಡ್ರು ನೆನ್ಪು ಆಗ್ತಾನೆ ಇಲ್ಲ. ಮೇಡಮ್, ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ. ಅಯ್ಯೋ, ನಿಮ್ಮ ಟ್ಯಾಬ್ಲೆಟ್ ಕೊಡೋದನ್ನೇ ಮರ್ತುಬಿಟ್ಟಿದ್ದೆ ಮ್ಯಾಮ್. ಇವಾಗಲೇ ತಂದುಬಿಡ್ತೀನಿ. ಅಲ್ಲಿವರೆಗೂ ಏನು ಯಾವುದನ್ನು ಯೋಚನೆ ಮಾಡಬೇಡಿ ಮ್ಯಾಮ್, ಪ್ಲೀಸ್ ಮ್ಯಾಮ್. ನನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಟ್ಟು ಆರಾಮಾಗಿ ವಾಕಿಂಗ್ ಮಾಡ್ತಾ ಇದೀಯಾ? ನೀನು ಈ ಮನೇಲೇ ಇದ್ರೆ ನನ್ನ ಮಗಳ ಜೀವನ ನಿಂತ ಜಾಗದಲ್ಲೇ ನಿಂತು ಪಾಚಿ ಕಟ್ಟೋಗುತ್ತೆ. ಹಾಗಾಗಕ್ಕೆ ನಾನು ಬಿಡಲ್ಲ. ಮೊದಲು ನಿನ್ನನ್ನು ಇಲ್ಲಿಂದ ಎತ್ತಂಗಡಿ ಮಾಡಬೇಕು. ಹಾಯ್, ಐ ಆಮ್ ಮಿಸ್ಟರ್ ಕೌಸಲ್ಯ ಚಂದ್ರಶೇಖರ್. ಹೇಗಿದ್ದೀರಾ ನೀವು? ಹಾಂ, ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಆದರೆ ನಿಮ್ಮ ಕಣ್ಣುಗಳು ಮನೆ ಒಳಗಡೆಕ್ಕಿಂತ ಹೊರಗಡೆನೇ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅಂದರೆ ಈ ಮನೆ ಬಿಟ್ಟು ಯಾವಾಗ ಹೋಗ್ತೀನೋ ಅಂತ ನಿಮ್ಮ ಮನ್ಸು ಹೇಳ್ತಾ ಇರಬೇಕಲ್ವಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಹೆಣ್ಣು ಹೆತ್ತೋಳಮ್ಮ ನಾನು, ಹೆಣ್ಮಕ್ಳು ಹೇಗೆಲ್ಲ ಯೋಚನೆ ಮಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೊ ನಾನು ಈ ಮನೆಯೊಳಲ್ಲ ಅಂತ ನೀವಾದ್ರೂ ನಂಬ್ತೀರಲ್ವಾ? ಅಯ್ಯೋ, ನೀವೇ ನಂಬಿರ್ಬೇಕಾದ್ರೆ ನಾನ್ ನಂಬದೇ ಇರ್ತೀನ? ಸದ್ಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವಾದ್ರೂ ಸಿಕ್ಕಿದ್ರಲ್ಲ. ನೋಡಮ್ಮ, ಇಷ್ಟ ಇಲ್ಲ ಅಂದ್ರೆ ಯಾವ ಕೆಲ್ಸನೂ ಮಾಡಬಾರ್ದು. ಮುಲಾಜಿಗೆ ಬಿದ್ರೆ ನಿಂಗೆ ಪ್ರಾಬ್ಲಮ್ಮು. ನೋಡು, ಈ ಮನೆಯವ್ರಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ನೀನ್ಯಾಕೆ ಇಲ್ಲಿರ್ಬೇಕು? ಇಷ್ಟಕ್ಕೂ ಅವರೇ ನಿನ್ನ ಕಟ್ ಹಾಕಿದಾರ ಅಥವಾ ಕಿಡ್ನಾಪ್ ಮಾಡ್ಕೊಂಡು ಬಂದು ಕೂಡ ಹಾಕಿದಾರ? ಇಲ್ವಲ್ಲ. ಹೇಗಿದ್ರು ವಾಕಿಂಗ್ ಬಂದಿದ್ಯಾ? ಇನ್ನು 4 ಹೆಜ್ಜೆ ಗೇಟಿಂದ ಆಚೆ ಹೋದ್ರೆ ಮುಗೀತು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನೀನ್ ಇಲ್ಲೇ ಇರ್ಬೇಕಾಗುತ್ತೆ. ಹಾಗಂತೀರಾ? ಅಯ್ಯೋ, ನಾನೇನ್ ಹೇಳ್ಕೊಡ್ತಾ ಇಲ್ಲ. ಏನಪ್ಪ ಇವಳು ಹೀಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅಂತ ಅನ್ಕೊಳ್ಬೇಡಿ. ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳ್ದೆ ಅಷ್ಟೆ. ನೀವೇನ್ ಯೋಚನೆ ಮಾಡ್ಬಿಡಿ, ಆರಾಮಾಗಿ ವಾಕಿಂಗ್ ಮಾಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.